40 ದಿನಗಳ ಲಾಕ್ಡೌನ್ ನಂತರ ರಾಜ್ಯ ಸರ್ಕಾರವು ಬೇರೆ ಬೇರೆ ಊರಿನಲ್ಲಿ ಸಿಲುಕಿರುವಂತ ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಹಾಗೂ ಇನ್ನಿತರ ಉದ್ಯೋಗಿಗಳನ್ನು ತಮ್ಮ ತಮ್ಮ ಊರುಗಳಿಗೆ ತಲುಪಿಸುವ ಬಸ್ ವ್ಯವಸ್ಥೆಯನ್ನು ಮಾಡಿದೆ. ಅದೇ ನಿಟ್ಟಿನಲ್ಲಿ ಇಂದು ಬೆಳಗ್ಗೆ ಬೆಂಗಳೂರಿನಿಂದ ಬೆಳಗಾವಿಗೆ ಹೊರಟ ಎರಡು ಬಸ್ಗಳಲ್ಲಿ ಗೋಕಾಕ್ ನಗರದ 35 ರಿಂದ 40 ಜನ ಪ್ರಯಾಣ ಮಾಡಿದರು. ಬೆಂಗಳೂರಿನಿಂದ ಹೊರಡಕ್ಕೂ ಮುಂಚೆ ಕೂಡ ಅವರ ಸ್ಕ್ರೀನಿಂಗ್ ಹಾಗೂ ಹೆಲ್ತ್ ಚೆಕಪ್ ಅನ್ನು ಮಾಡಲಾಯಿತು. ಮಧ್ಯ ದಾರಿಯಲ್ಲಿ ಹಾಗೂ ಬೆಳಗಾವಿ ಮತ್ತು ಗೋಕಾಕ್ ನಗರಕ್ಕೆ ತಲುಪಿದಾಗಲೂ ಕೂಡ ಅವರ ಸಂಪೂರ್ಣ ಹೆಲ್ತ್ ಚೆಕಪ್ ಮತ್ತು ಸ್ಕ್ರೀನಿಂಗ್ ಅನ್ನು ಮಾಡಲಾಯಿತು. ಆ ಎರಡು ಬಸ್ಗಳು ಗೋಕಾಕ್ ನಗರ ತಲುಪಿದ ತಕ್ಷಣ ವಿಷಯ ತಿಳಿಯುತ್ತಿದ್ದಂತೆ ತಹಶೀಲ್ದಾರರಾದ ಪ್ರಕಾಶ್ ಹೊಳಪ್ಗೋಳ್ ಹಾಗೂ ನಗರಸಭೆಯ ಅಧಿಕಾರಿಯಾದಂತಹ ಶಿವಾನಂದ್ ಹಿರೇಮಠ್ರವರು ಭೇಟಿ ನೀಡಿ ವಿಷಯದ ಮಾಹಿತಿಯನ್ನು ಕಲೆ ಹಾಕಿದರು. ಬಂದಂತಹ ಎಲ್ಲ ಪ್ರಯಾಣಿಕರ ಕೈಗಳ ಮೇಲೆ 14 ದಿನಗಳ ಕಾಲ ಕ್ವಾರಂಟೈನ್ನಲ್ಲಿ ಇರಬೇಕೆಂದು ಸೀಲನ್ನು ಹಾಕಲಾಗಿತ್ತು. ಜೊತೆಗೆ ನಗರದ ಇಂದಿರಾ ಕ್ಯಾಂಟೀನ್ನಲ್ಲಿ ಬಂದವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಊಟದ ನಂತರ ತಮ್ಮ ತಮ್ಮ ಊರುಗಳಿಗೆ ತಲುಪಿಸುವುದಕ್ಕೆ ವಾಹನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹದಿನಾಲ್ಕು ದಿನ ಮನೆಯಲ್ಲಿ ಇರಬೇಕು ತೋರ್ತಾರೆ ಡೈಲಿ ಅಲ್ಲಿ ಡಾಕ್ಟರ್ ಬರ್ತಾರೆ ರಾಜು ಸರ್ ಬಂದ್ರೆ ಕಾಂಟ್ಯಾಕ್ಟ್ ಇಲ್ಲ, ಅದಕ್ಕೆ ನೀವು ನಂಬರ್ ಕೊಟ್ಟರೆ ನಾನು ಸ್ವಲ್ಪ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಒಂದು ಇಲ್ಲ ಅಂದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೇಳಿ.